ಜೀವನದಲ್ಲಿ ನೀನು ಯಾರು ಯಾರನ್ನು ಬೇಕಾದರೂ ನಂಬು, ಆದರೆ ನಂಬುವುದಕ್ಕೆ ಮೊದಲು 100 ಬಾರಿ ಯೋಚಿಸು, ಇಲ್ಲ ಅಂದ್ರೆ ನಿನಗೆ ಮೋಸ ಖಚಿತ. ನಿನ್ನಿಂದ ಯಾರಾದರೂ ಸಂತೋಷವಾಗಿದ್ದಾರೆ ಅಂದರೆ ಅದು ನಿನ್ನ ಜೀವನದ ಅತ್ಯಂತ ಸಾರ್ಥಕತೆಗಳಲ್ಲೊಂದು. ಇನ್ನೊಬ್ಬರನ್ನು ಯಾವತ್ತೂ ನೋಯಿಸುವಂತಹ ಕೆಲಸ ಮಾಡಬಾರದು. ನಿನ್ನನ್ನು ಬಿಟ್ಟು ಹೋದವರಿಗಾಗಿ ಅಳಬೇಡ, ಕಣ್ಣೀರಿನಿಂದ ಅವರು ಮರಳಿ ಬರುವುದಿಲ್ಲ, ಬದಲಾಗಿ ಅದು ನಿನ್ನ ನಾಳೆಯ ಸಂತೋಷವನ್ನು ಹಾಳು ಮಾಡುತ್ತದೆ. ಯಾವುದೇ ಸಮಸ್ಯೆಗೆ ಯುದ್ಧ ಅಥವಾ ಕಲಹವೇ ಅಂತಿಮ ಪರಿಹಾರವಲ್ಲ, ಹಾಗೆ ನಿನ್ನನ್ನು ಬಿಟ್ಟು ಹೋದವರನ್ನು ಕಾಯುತ್ತಾ ಕುಳಿತುಕೊಳ್ಳುವುದು ಪರಿಹಾರವಲ್ಲ, ಬದಲಾಗಿ ಅವರೇ ನಿನ್ನ ಹತ್ತಿರ ಬರುವಂತೆ ಆ ರೀತಿ ಬೆಳೆದು ನಿಲ್ಲುವ ಶಕ್ತಿ ನಿನ್ನಲ್ಲಿದೆ. ಮಳೆ ಬಂದಾಗ ಎಲ್ಲ ಹಕ್ಕಿಗಳು ಮರದ ಆಶ್ರಮವನ್ನು ಪಡೆಯುತ್ತವೆ, ಆದರೆ ಹದ್ದುಗಳು ಮೋಡಗಳಿಗಿಂತಲೂ ಮೇಲೆ ಹೋಗಿ ಹಾರಾಡುತ್ತವೆ. ಸಮಸ್ಯೆ ಎಲ್ಲರಿಗೂ ಇದೆ, ಆದರೆ ಅದನ್ನೆಲ್ಲವನ್ನು ಎದುರಿಸಿ ಹೇಗೆ ಗೆಲ್ತೀಯ ಅನ್ನೋದು ಮುಖ್ಯ. ಯಾವುದರಲ್ಲೂ ತೊಡಗಿಸಿಕೊಳ್ಳುವುದೇ ಹೋದರೆ ನೀವು ಜೀವನದಲ್ಲಿ ಯಾವತ್ತೂ ಯಶಸ್ವಿ ಆಗುವುದಿಲ್ಲ. ತೊಡಗಿಸಿಕೊಂಡರೆ ಏನೇ ಆಗಲಿ ನೀನು ಗೆಲುವು ಸಾಧಿಸುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಜೀವನದಲ್ಲಿ ನಗು ಮತ್ತು ಹಳು ಇವೆರಡು ಇರಲೇಬೇಕು, ಯಾಕೆಂದರೆ ಅವೆರಡು ಅತ್ಯುತ್ತಮ ಜೋಡಿಗಳಾಗಿವೆ. ಅವೆರಡು ಸಮಯ ಸಮಯದಲ್ಲಿ ಭೇಟಿಯಾಗುವುದಿಲ್ಲ. ಇಬ್ಬರು ಒಂದೇ ಸಮಯದಲ್ಲಿ ಒಂದು ವೇಳೆ ಭೇಟಿಯಾದರೆ ಅದು ನಿನ್ನ ಜೀವನದ ಅತ್ಯುತ್ತಮ ಕ್ಷಣವಾಗಿರುತ್ತದೆ. ನಿನ್ನನ್ನು ಯಾರೇ ಮೋಸ ಮಾಡಿ ಬಿಟ್ಟು ಹೋದರೂ ಕೊರಗೆ ಕೂರುವ ಬದಲು ಜೀವನವನ್ನು ಅತ್ಯಂತ ಉತ್ಸಾಹದಿಂದ ಆನಂದಿಸು. ಬಿಟ್ಟು ಹೋದವರು ಹೋಗಲಿ ಅಂತ ಒಮ್ಮೆ ಮನಸ್ಸಿಂದ ನಿರ್ಧಾರ ಮಾಡಿಕೋ. ಅವರು ನಿನ್ನಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ. ಅಂತಹ ಜನಗಳಿಗಾಗಿ ನೀನು ಅಳಬೇಡ. ಈ ಸಮಾಜವೇ ಒಂದು ವಿಚಿತ್ರ ಮಾತನಾಡಿದರೆ ಮಾತಲ್ಲಿರುವ ತಪ್ಪು ಹುಡುಕುತ್ತಾರೆ, ಮೌನಿಯಾದರೆ ನೀನೇ ಸರಿಯಿಲ್ಲ ಎಂದು ಹೇಳುತ್ತಾರೆ. ಇಂತಹ ಜನರಿಗಾಗಿ ನೀನು ತಲೆ ಕೊಡಿಸಿಕೊಳ್ಳಬೇಡ, ಬದಲಾಗಿ ನಿನ್ನ ಸಾಧನೆಯ ಮೂಲಕ ಅವರು ಮೂಗಿನ ಮೇಲೆ ಬೆರಳಿರಿಡುವಂತೆ ಮಾಡು.